ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಅದರಲ್ಲಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಮೊದಲನೇದಾಗಿ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮೊದಲ ಘಟಕ ಯಾವುದಪ್ಪ ಅಂದ್ರೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತ ಕರಿತೀವಿ ನಾವು. ಈ ಘಟಕದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಉಪಘಟಕಗಳನ್ನು ನೋಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಒಂದು ಮುಖ್ಯ ಪ್ರಧಾನವಾಗಿರ್ತಕ್ಕಂಥ ಘಟಕ ಯಾವುದಪ್ಪ ಅಂದ್ರೆ ದೇಶದ ಏಕೀಕರಣ ಅಂತ ಕರಿತೀವಿ ನಾವು. ದೇಶೀಯ ಸಂಸ್ಥಾನಗಳ ಒಂದು ಏಕೀಕರಣ. ಈ ದೇಶೀಯ ಸಂಸ್ಥಾನದ ಏಕೀಕರಣದಲ್ಲಿ ಮೊದಲಿಗೆ ನಾವು ಆ ದೇಶೀಯ ಏಕೀಕರಣ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮುಂದುವರಿದ ಭಾಗವಾಗಿ ಈ ದೇಶೀಯ ಏಕೀಕರಣದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಬರ್ತಕ್ಕಂತಹ ಜುನಾಗಢ ಹೈದರಾಬಾದ್ ಕಾಶ್ಮೀರದ ಒಂದು ಸೇರ್ಪಡೆ ಅಂತ ವಿಷಯ ಬರ್ತಾ, ಇದರ ಬಗ್ಗೆ ನಾವು ಇವತ್ತೇ ಮಾಡೋಣ, ಚರ್ಚೆ ಮಾಡೋಣ. ಅಂದ್ರೆ ಜುನಾಗಢ ಹೈದರಾಬಾದ್ ಅದೇ ರೀತಿಯಾಗಿ ಕಾಶ್ಮೀರ ಈ ಮೂರು ರಾಜ್ಯಗಳು ಅಂದ್ರೆ ಭಾರತ ದೇಶೀಯ ಸಂಸ್ಥಾನಗಳು ಭಾರತದ ಒಂದು ಒಕ್ಕೂಟವನ್ನು ಸೇರಿರುವುದಿಲ್ಲ, ಅದಕ್ಕಾಗಿ ಇವನು ಹೇಳ್ತಾ ಸೇರ್ಪಡೆ ಮಾಡಬೇಕಾಗ್ತಾ. ಅದೇ ರೀತಿಯಾಗಿ ಅಖಂಡವಾಗಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ 565 ಸಂಸ್ಥಾನಗಳು ಭಾರತದ ಒಂದು ಒಕ್ಕೂಟವನ್ನು ಸೇರಲು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತಂದು ಒಂದು ಸಣ್ಣದ ಒಂದು ಕಾಯ್ದೆ ಬರ್ತಾ, ಆ ಕಾಯ್ದೆಗೆ ಸಹಿ ಆಗಿರ್ತಾವು. ಇವು ಕೂಡ ಪ್ರತ್ಯೇಕವಾಗಿ ಉಳಿತಕ್ಕಂಥ ಒಂದು ವ್ಯವಸ್ಥೆ ಇರ್ತಾ. ಇಲ್ಲೇನಾಗ್ತಾರ ಮೌಂಟ್ ಬ್ಯಾಟನ್ನ ಒಂದು ಯೋಜನೆ ಏನಾಗುತ್ತಾ, ಒಂದು ಅವಕಾಶವನ್ನು ಕೊಟ್ಟಿರ್ತಾನ. ದೇಶೀಯ ಸಂಸ್ಥಾನಗಳು ಭಾರತವನ್ನು ಸೇರಬಹುದು ಅಥವಾ ಪಾಕಿಸ್ತಾನವನ್ನು ಸೇರಬಹುದು ಹಾಗೂ ಸ್ವತಂತ್ರವಾಗಿ ಉಳಿಯಬಹುದು ಅಂತಂದು ಅವಕಾಶವನ್ನು ನೀಡಿರ್ತಾನ. ಅದೇ ರೀತಿ ರಾಜ್ಯಗಳ ಒಂದು ಗುಂಪುಗಳನ್ನಾಗಿ ಕೂಡ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಒಂದನೇದಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಜುನಾಗಢ ಅಂತ ಕರಿತೀವಿ ನಾವು. ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರಮುಖ ಸಂಸ್ಥಾನಗಳಲ್ಲಿ ಜುನಾಗಢ ಕೂಡ ಒಂದು. ಇದೆಲ್ಲಿ ಬರ್ತಪ್ಪ ಅಂದ್ರೆ ಈಗಿನ ಒಂದು ಗುಜರಾತ್ನಲ್ಲಿ ಕಂಡು ಬರ್ತಾ, ಭಾರತ ದೇಶದ ಈಗಿನ ಒಂದು ಗುಜರಾತ್ನಲ್ಲಿ ಜುನಾಗಢ ಎಂಬ ಪ್ರದೇಶವನ್ನು ನಾವು ಕಾಣ್ತೀವಿ. ಇಲ್ಲಿ ಆಳ್ವಿಕೆ ಮಾಡತಕ್ಕಂಥ ಅರಸ ಯಾರಾಗಿತ್ತು ಅಂತಂದ್ರೆ ನವಾಬನಾಗಿದ್ದ. ಯಾರು? ನವಾಬ. ಈತ ಏನು ಮಾಡಿದ? ನವಾಬನಾಗಿದ್ದು ಭಾರತದಲ್ಲಿರ್ತಕ್ಕಂಥ ಒಂದು ಸಂಸ್ಥಾನ ಅಥವಾ ಭಾರತದ ಒಂದು ಒಕ್ಕೂಟಕ್ಕೆ ಏನಾಗ್ತಾ ಸೇರ್ಪಡೆ ಆಗಬಾರ್ದು ಅನ್ನೋದು ಅವನ ಮನಸ್ಸಾಗಿತ್ತು. ಮುಂದೆ ಇವನೇನಾಗ್ತಾನ, ಭಾರತದಿಂದ ಸೇರ್ಪಡೆ ಆಗಬಾರ್ದು ಆದರೆ ನಾನು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕೆಂಬುದು ಅವನ ಅಭಿಲಾಷವಾಗಿತ್ತು. ಯಾರು? ನವಾಬನ ಒಂದು ಆಸೆ ಏನಾಗಿತ್ತು, ಭಾರತ ಒಕ್ಕೂಟವನ್ನು ನಾನು ಸೇರೋದಿಲ್ಲ, ನಾನು ಭಾರತ ಒಂದು ಒಕ್ಕೂಟವನ್ನು ಸೇರೋದಿಲ್ಲ ಮತ್ತು ನಾನು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನೋದು ಮಹದಾಸೆ ಆಗಿತ್ತು. ಅದರಲ್ಲಿರ್ತಕ್ಕಂಥ ಒಂದು ಜನರು ಏನು ಮಾಡ್ತಾರೆ, ನವಾಬನ ವಿರುದ್ಧ ಅನೇಕ ರೀತಿಯಾಗಿರ್ತ ಪ್ರತಿಭಟನೆಗಳನ್ನು ಮಾಡ್ತಾರ, ದಂಗೆಗಳನ್ನು ಕೂಡ ಹೇಳ್ತಾರ. ಇಲ್ಲೇನು ಮಾಡ್ತಾರ, ನವಾಬನ ವಿರುದ್ಧ ದಂಗೆಯನ್ನು ಅಬ್ಬಿಸ್ತಾರ. ಅಲ್ಲಿ ಏನಾಗ್ತಾ ಅಲ್ಲಿರ್ತಕ್ಕಂಥ ಜನರು ನವಾಬನ ವಿರುದ್ಧ ದಂಗೆಯನ್ನು ಅಬ್ಬಿಸ್ತಾರ. ನವಾಬನ ಒಂದು ದಂಗೆಯನ್ನು ಎದುರಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದಕ್ಕೂ ಕೂಡ ಮಾಡಲ್ಲ. ಅವ ಏನು ಮಾಡ್ತಾನ, ನವಾಬನ ಒಂದು ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಅಲ್ಲಿ ಜನರು ಏನಾಗ್ತಾರ ರೊಚ್ಚಿಗೆ ಹೇಳ್ತಾರ ಅಥವಾ ಚಿಟ್ಟಿಗೆ ಹೇಳ್ತಾರ. ಆಗ ರೊಚ್ಚಿಗೆದ್ದಿರ್ತಕ್ಕಂಥ ಜನರು ಏನು ಮಾಡ್ತಾರ, ನವಾಬನನ್ನ ಹತ್ಯೆ ಮಾಡಲು ಹೋಗ್ತಾನ. ಅಂಥ ಒಂದು ಸಂದರ್ಭದಲ್ಲಿ ನವಾಬ ಈ ಜನರ ಒಂದು ದಂಗೆಯನ್ನು ನೋಡಿ ಪಾಕಿಸ್ತಾನಕ್ಕೆ ಏನು ಮಾಡ್ತಾನ, ಪಲಾಯನ ಮಾಡ್ತಾನ, ಪಲಾಯನ ಗೈದನು ಅಂತ ನಾವು ಅಂದ್ರೆ ಓಡಿ ಹೋಗ್ತಾನ. ಯಾಕೆ ಹೇಳು, ಜನರು ನನ್ನ ವಿರುದ್ಧ ದಂಗೆಗಿದ್ದಾರ, ನಾನು ಭಾರತ ಒಕ್ಕೂಟವನ್ನು ಸೇರಬೇಕಿತ್ತು ಆದ್ರೆ ಭಾರತ ಒಕ್ಕೂಟಕ್ಕೆ ಸೇರ್ತಾ ಇಲ್ಲ, ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇಲ್ಲಿ ಜನರೇನತ್ರ ಶೋಷಣೆಗೊಳಗಾಗಿರ್ತಕ್ಕಂಥ ಜನರು ಹೇಳ್ತಾರ. ಅವಾಗ ನವಾಬನ ವಿರುದ್ಧ ದಂಗೆ ಎದ್ದಾಗ ಅಲ್ಲಿರ್ತಕ್ಕಂಥ ನವಾಬ ಏನಾಗ್ತಾನ, ಜುನಾಗಢದಿಂದ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನ, ಓಡಿ ಹೋಗ್ತಾನ. ಮುಂದುವರೆದು ಅಲ್ಲಿರ್ತಕ್ಕಂಥ ಒಂದು ಪಲಾಯನ ಗೈದ ನಂತರ ಅಲ್ಲಿರ್ತಕ್ಕಂಥ ಒಂದು ಜನಾಭಿಪ್ರಾಯನ ಸಂಗ್ರಹಿಸ್ತಾರ. ಭಾರತ ಒಕ್ಕೂಟವನ್ನು ಸೇರ್ಪಡೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಜನರ ಒಂದು ಅಭಿಪ್ರಾಯವನ್ನು ಕೇಳ್ತಾರ. ಜನರ ಒಂದು ಅಭಿಪ್ರಾಯ ಅಥವಾ ಸಂಗ್ರಹದ ಮೂಲಕ ಭಾರತ ಒಕ್ಕೂಟಕ್ಕೆ ಮಾಡ್ತಾರ, ಜುನಾಗಢ ಪ್ರದೇಶವನ್ನು ಸೇರಿಸ್ತಾರ. ಅದೇನಾಗ್ತಾ ಜುನಾಗಢ ಪ್ರದೇಶ ಭಾರತದ ಒಂದು ಒಕ್ಕೂಟಕ್ಕೆ ಸೇರುತ್ತ. ಸೇರಿದ ನಂತರ ಜುನಾಗಢ ಎಂಬ ಪ್ರದೇಶ ಏನಾಗ್ತಾ ಸೌರಾಷ್ಟ್ರದೊಂದಿಗೆ ಏನಾಗ್ತಾ ವಿಲೀನವಾಗುತ್ತಾ. ಸೌರಾಷ್ಟ್ರ ಅಂದ್ರೆ ಅದೊಂದು ರಾಜ್ಯವನ್ನಾಗಿ ಮಾಡಿರ್ತೀವಿ. ಆ ಸೌರಾಷ್ಟ್ರದಲ್ಲಿ ಕೂಡ ಜುನಾಗಢ ಎಂಬ ಪ್ರದೇಶ ಏನಾಗ್ತಾ ಸೇರ್ಪಡೆ ಆಗುತ್ತಾ. ಮುಂದೆ ಇದು ಒಂದು ಕೂಡ ಸೌರಾಷ್ಟ್ರ ರಾಜ್ಯದೊಂದಿಗೆ ಏನಾಗುತ್ತಾ ವಿಲೀನವಾಗುತ್ತಾ. ಯಾವುದು? ಜುನಾಗಢ ಪ್ರದೇಶ. ಇಲ್ಲಿ ಒಂದು ಏನಾಗುತ್ತಾ ಭಾರತ ಒಕ್ಕೂಟಕ್ಕೆ ಜುನಾಗಢ ಕೂಡ ಸೇರ್ಪಡೆ ಆಗುತ್ತಾ. ಮುಂದುವರೆದು ಅದೇ ರೀತಿಯಾಗಿ ಭಾರತಕ್ಕೆ ಮೂರು ಪ್ರದೇಶಗಳಲ್ಲಿ ಒಂದು ಪ್ರದೇಶ ಸೇರ್ಪಡೆ ಆಯಿತು. ಎರಡನೇ ಪ್ರದೇಶ ಯಾವುದಪ್ಪ ಅಂದ್ರೆ ಅದು ಹೈದರಾಬಾದ್ ಅಂತೀವಿ. ಹೈದರಾಬಾದಿನ ನಿಜಾಮ ಅಂತ ಕರಿತೀವಿ ನಾವು. ಹೈದರಾಬಾದ್ನ ಒಂದು ನಿಜಾಮ, ಹೈದರಾಬಾದಿನ ನಿಜಾಮ ಇದೇನಾಗಿತ್ತಂದ್ರೆ
ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂತಹ 565 ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಯಾವುದಪ್ಪ ಅಂದ್ರೆ ಅದು ಹೈದರಾಬಾದ್ ಸಂಸ್ಥಾನ ಅಂತ ಕರಿತೀವಿ ನಾವು. ಹೈದರಾಬಾದ್ ಸಂಸ್ಥಾನ ಏನಾಗಿತ್ತು, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂಸ್ಥಾನ. ಭಾರತದ ಒಂದು ಭೂಪ್ರದೇಶದ ವ್ಯಾಪ್ತಿಯಲ್ಲಿ ಕೂಡ ಇದು ದೊಡ್ಡದು, ಹಾಗೂ ಭಾರತದ ಒಂದು ಭೂವ್ಯಾಪ್ತಿಯಲ್ಲಿ ಕೂಡ ಇದು ಮಧ್ಯಮವಾಗಿರ್ತಕ್ಕಂಥದ್ದು. ಅಂದ್ರೆ ಮಧ್ಯ ಭಾರತದಲ್ಲಿ ಕಂಡು ಬರ್ತಾ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತಹ ಮಧ್ಯ ಭಾರತದಲ್ಲಿ ಕೂಡ ಇದು ಏನಾಗುತ್ತೆ, ಹೈದರಾಬಾದು ಒಂದು ವಿಶಾಲವಾಗಿರ್ತಕ್ಕಂಥ ಭೂವ್ಯಾಪ್ತಿ ಅಥವಾ ಭೂ ನಿರ್ದಿಷ್ಟತೆಯನ್ನು ನಾವು ಕಾಣಬೇಕಾಗುತ್ತೆ. ಅಂತ ಒಂದು ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂತಹ ನಿಜಾಮ ಏನ್ ಮಾಡ್ತಾನ, ಸ್ವತಂತ್ರನಾಗಿ ಉಳಿಯಲು ಇಚ್ಛಿಸ್ತಾನ. ಅಂದ್ರ ನಾನು ಭಾರತಕ್ಕೂ ಸೇರಲ್ಲ, ಪಾಕಿಸ್ತಾನಕ್ಕೂ ಸೇರಲ್ಲ. ಇಲ್ಲಿ ಮೌಂಟ್ ಬ್ಯಾಟನ್ ಅವ್ರು ಹೇಳಿರ್ತಕ್ಕಂಥದ್ದು ನೀವು ಸ್ವತಂತ್ರವಾಗಿ ಉಳಿಬೋದು ಅಂತಂತಾರಲ್ಲ, ಇಲ್ಲಿ ನಿಜಾಮ ಏನಂತಾನ, ನಾನು ಸ್ವತಂತ್ರವಾಗಿ ಉಳಿಯುತ್ತೀನಿ, ಭಾರತದ ಒಂದು ಆಳ್ವಿಕೆಯನ್ನ ಮಾಡ್ತೀನಿ ಅಂತಂದು ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸ್ತಾನ. ಆದರೆ ಸ್ವತಂತ್ರ ಆಳ್ವಿಕೆಯನ್ನ ಮಾಡ್ತಾನ, ಆದರೆ 1947 ಪ್ರಕಾರ ಒಂದು ಒಪ್ಪಂದ ಆಗಿರ್ತ, ಆ ಒಪ್ಪಂದದ ಪ್ರಕಾರ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ಸ್ ಅಂತ ಅಂತೀವಲ್ಲ, ಆ ಒಪ್ಪಂದದ ಒಂದು ಪ್ರಕಾರ ಏನಾಗುತ್ತೆ, ಭಾರತ ಒಕ್ಕೂಟವನ್ನು ಸೇರ್ಬೇಕಾಗ ಅನಿಸ್ತಿರ್ತ. ಆದ್ರೆ ಅಲ್ಲಿರ್ತಕ್ಕಂಥ ಒಂದು ಭಾರತ ಒಕ್ಕೂಟಕ್ಕೆ ಏನ್ ಮಾಡ್ತಾ ಒಂದು ಒಪ್ಪಂದವನ್ನು ಮಾಡ್ಕೊಂತಾರ 1947. ಆದ್ರೆ ಈ ಒಪ್ಪಂದಕ್ಕೆ ಸಹಿ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ್ ಕೂಡ ಭಾರತ ಒಕ್ಕೂಟವನ್ನು ನಾ ಸೇರೋದಿಲ್ಲ ಅಂತಾನ. ಆದ್ರೆ ಪಾಕಿಸ್ತಾನ ಒಕ್ಕೂಟಕ್ಕೂ ಸೇರಲ್ಲ, ನಾನು ಸ್ವತಂತ್ರವಾಗಿ ಉಳಿಬೇಕಂತಂದು ಆಲೋಚಿಸ್ತಾನ. ಅಂತ ಒಂದು ಸಂದರ್ಭದಲ್ಲಿ ಅವಾಗ ಸೇರೋದಿಲ್ಲ ಅಂತ ದೃಷ್ಟಿಯಲ್ಲಿ ದೇಶದ ಒಂದು ಭದ್ರತಾ ದೃಷ್ಟಿಯಿಂದ ಇವನ ಮೇಲೆ ಏನು ಹೋಗ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದಗಳನ್ನು ರದ್ದು ಮಾಡಿ ಅವನ ಮೇಲೆ ಏನಾಗುತ್ತೆ ಬೆದರಿಕೆಯನ್ನು ಒಡ್ಬೇಕಾಗುತ್ತೆ. ಅಂದ್ರೆ ಭಾರತದ ಒಂದು ಹಿತಾದೃಷ್ಟಿ, ಇಡೀ ಅಕ್ಕ ಭಾರತ ದೇಶ ಏನೈತಿ, ಪಾಕಿಸ್ತಾನ ಮತ್ತು ಭಾರತ ಎಂದು ವಿಭಜನೆ ಆಗೈತಿ, ಈ ಇಡೀ ಸಂಸ್ಥಾನಗಳೇನಾದ್ರು ಒಕ್ಕೂಟವನ್ನು ಸೇರ್ತಾ ಇದ್ದಾವೆ. ಆದರೆ ಇದು ಒಂದೇ ಪ್ರದೇಶ ನಾವು ಸ್ವತಂತ್ರಗೊಳಿಸಿದ್ರೆ ಇಡೀ ಆಡಳಿತ ವ್ಯವಸ್ಥೆ ಏನಾಗುತ್ತೆ, ಇಲ್ಲಿ ಕುಂಠಿತವಾಗುತ್ತೆ. ಯಾವುದೇ ರೀತಿ ಸರ್ಕಾರದ ಅಥವಾ ದೇಶದ ಒಂದು ಭದ್ರತೆಯನ್ನು ಕಾಪಾಡಲು ಅಸಾಧ್ಯವಾಗುತ್ತೆ. ಅದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಅದೇ ಸಂದರ್ಭದಲ್ಲಿ ನಿಜಾಮನ ವಿರುದ್ಧ ಅಲ್ಲಿರ್ತಕ್ಕಂತಹ ಜನರು ಏನು ಮಾಡ್ತಾರೆ, ದಂಗೆಗೆ ಹೇಳ್ತಾರೆ. ಮಹಿಳೆಯರಿರ್ಬೋದು, ರೈತರಿರ್ಬೋದು, ಇತರೆ ಹೋರಾಟಗಾರರಿರ್ಬೋದು ಏನು ಮಾಡ್ತಾರೆ, ನಿಜಾಮನ ವಿರುದ್ಧ ಏನು ಹೋಗ್ತಾರೆ, ದಂಗೆಯನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ, ಅವನೊಂದು ಆಡಳಿತ ವ್ಯವಸ್ಥೆ ಏನಾಗಿರಲ್ಲ, ಸುವ್ಯವಸ್ಥಿತವಾಗಿರೋದಿಲ್ಲ, ಅದಕ್ಕಾಗಿ ಅವನ ವಿರುದ್ಧ ಏನು ಮಾಡ್ತಾರೆ, ದಂಗೆಯನ್ನು ಹೇಳ್ತಾರೆ. ಅದೇ ರೀತಿಯಾದ ಏನಾಗುತ್ತೆ, ಬೃಹತ್ ಪ್ರಮಾಣ ಅಂತ ಕರಿತೀವಿ ನಾವು. ಅಂದ್ರೆ ಬಹಳಷ್ಟು ಜನ ಏನು ಮಾಡ್ತಾರೆ, ಈ ಒಂದು ಚಳವಳಿಯಲ್ಲಿ ನಿಜಾಮನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಮುಂದೆ ಕೂಡ ಭಾರತದಲ್ಲಿರ್ತಕ್ಕಂಥ ಒಂದು ಮಧ್ಯಂತರ ಸರ್ಕಾರ ನೋಡಿರ್ತೀವಲ್ಲ, ಆ ಮಧ್ಯಂತರ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಯಾವುದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಏನು ಮಾಡ್ತಾವು, ಚಳವಳಿಗಳನ್ನು ಆರಂಭಿಸ್ತಾವು. ಯಾವುದು, ಭಾರತೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಸರ್ಕಾರ ಏನು ಮಾಡ್ತಾ ಚಳವಳಿಗಳನ್ನು ಏರ್ಪಡಿಸ್ತಾವು. ಚಳವಳಿಗಳನ್ನು ಮಾಡಿ ನಿಜಾಮನ ವಿರುದ್ಧ ಏನು ಮಾಡ್ತಾವು, ಸಿಟ್ಟಿಗೆ ಹೇಳ್ತಾವು. ಆ ಕೂಡ ನಿಜಾಮನ ಇರ್ತಾನ, ಭಾರತ ಒಕ್ಕೂಟವನ್ನು ಸೇರಬೇಕು ಅಂತಂದು ಆಲೋಚಿಸ್ತಾನ. ನಿಜಾಮನ ಒಂದು ಸಾಮ್ರಾಜ್ಯದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸೈನ್ಯವನ್ನು ಕಾಣ್ತೀವಿ. ಅದೇ ರೀತಿ ಕೂಡ ನಿಜಾಮ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ಯಾರಾಮಿಲಿಟ್ರಿಯನ್ನು ನೇಮಕ ಮಾಡಿರ್ತಾನ. ಪ್ಯಾರಾಮಿಲಿಟ್ರಿ ಅಂದ್ರೆ ಇದು ಒಂದು ಅರೆಸೇನೆ ಅಂತ ಕರಿತೀವಿ ನಾವು. ಇದು ಒಂದು ವ್ಯವಸ್ಥೆ ಇರ್ತ, ಅದಕ್ಕೇನಂತಾರ ರಜಕ್ ಪಡೆ ಅಂತ ಕರಿತಾರ. ಯಾವುದದು, ಪ್ಯಾರಾಮಿಲಿಟ್ರಿಗೆ ಏನಂತೀವಿ, ರಜಕ್ ಪಡೆ ಅಂತೀವಿ. ಇವ್ರು ಏನ್ ಮಾಡ್ತಿದ್ರು, ದೇಶದಲ್ಲಿರ್ತಕ್ಕಂಥ ಒಂದು ಯುದ್ಧವನ್ನು ಮಾಡ್ತಕ್ಕಂಥ ಎಲ್ಲ ಯುದ್ಧಗಳನ್ನು ಮಾಡುವುದಾಯಿತು. ನಿಜಾಮನ ಒಂದು ಆದೇಶದಂತೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ದರೋಡಿ ಮಾಡೋದಾಯ್ತು, ಆಸ್ತಿಪಾಸ್ತಿ ಲೂಟಿ ಮಾಡೋದಾಯ್ತು. ಅದೇ ರೀತಿಯಾಗಿ ಭಾರತದಲ್ಲಿರ್ತಕ್ಕಂಥ ಸ್ತ್ರೀಯರ ಮೇಲೆ ಏನ್ ಮಾಡ್ತಿದ್ರು, ಅನಾಚಾರಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಜನರ ಒಂದು ಶೋಷಣೆಯನ್ನು ಮಾಡ್ತಕ್ಕಂಥದ್ದು, ಜನರ ಒಂದು ಜೀವನದ ಮೇಲೆ ಮಾಡಿದ್ರು ಬಹಳ ಪ್ರಭಾವ ಬೀರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಜನರು ಮತ್ತು ರೈತರು ಮತ್ತು ಮಹಿಳೆಯರು ಎನ್ನುವುದು ದಂಗೆಗೆ ಹೇಳ್ತಾರ. ಆದರೆ ಮುಸ್ಲಿಮೇತರ ಮಹಿಳೆಯರ ಮೇಲೆ ಇತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಶೋಷಣೆಗೆ ಒಳಗಾದರು. ಅವರ ಒಂದು ಶೋಷಣೆಗೆ ಒಳಗಾದಾಗ ಅಲ್ಲಿರ್ತಕ್ಕಂತಹ ಸ್ತ್ರೀಯರು ಕೂಡ ಅನೇಕ ಪ್ರತಿಭಟನೆಯಲ್ಲಿ ಕಾಣ್ತಾರ. ಮುಸ್ಲಿಂ ಮಹಿಳೆಯರಿಗೆ ಏನಾಯ್ತು, ಯಾವುದೇ ರೀತಿ ತೊಂದರೆ ಆಗ್ತಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇಡೀ ದಂಗೆಗೆ ಏನಾಗ್ತಾ ಮೂಲ ಪ್ರೇರಣೆ ಆಗ್ತಾ, ನಿಜಾಮನನ್ನ ಭಾರತದಿಂದ ಹೆಂಗಾದರೂ ಹತ್ತಿಕ್ಬೇಕು, ಭಾರತಕ್ಕೆ ಸ್ವತಂತ್ರಗೊಳಿಸ್ಬೇಕು ಅನ್ನೋ ಸಲುವಾಗಿ ಸೆಪ್ಟೆಂಬರ್ 17 ಅಂತ ಕರಿತೀವಿ ನಾವು. 1948 ಭಾರತೀಯ ಸೇನೆಯ ಮೂಲಕ 4 ದಿಕ್ಕುಗಳಿಂದ
ಯಾವುದು ನಾಲ್ಕು ದಿಕ್ಕುಗಳಿಂದ ಏನು ಮಾಡೋದು ಹೈದರಾಬಾದಿನ ಮೇಲೆ ಏನು ಮಾಡಿದರು ಭಾರತೀಯ ಸೇನೆಯ ಒಂದು ದಾಳಿ ಆಗುತ್ತಾ ಆ ದಾಳಿಯಲ್ಲಿ ಏನಾಗುತ್ತಾ ರಜಾಕರ ಒಂದು ಒಂದು ಅವರ ಒಂದು ಯುದ್ಧದವನ್ನು ಏನು ಮಾಡ್ತಾರ ಸೋಲಿಸ್ತಾರ ಯಾರು ಭಾರತೀಯ ಸೇನೆಯವರು ಮಾಡಿ ಅಲ್ಲಿರ್ತಕ್ಕಂಥ ಒಂದು ಆಕ್ರಮಣ ಮಾಡಿ ಭಾರತದಲ್ಲಿರ್ತಕ್ಕಂತಹ ಒಂದು ಜನರನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಹೈದರಾಬಾದಿನ ನಿಜಾಮನನ್ನು ಬಂಧಿಸ್ತಾರ ಅಲ್ಲಿರ್ತಕ್ಕಂಥ ಸೈನಿಕರನ್ನು ಕೂಡ ಬಂಧಿಸಿ ಒಂದು ಆಪರೇಷನ್ ಪೋಲೋ ಅಂತ ಒಂದು ಕಾರ್ಯಾಚರಣೆ ಇದು ಇದು ಒಂದು ಪೊಲೀಸ್ ಕಾರ್ಯಾಚರಣೆ ಆಗೈತಿ ಅಥವಾ ಭಾರತೀಯ ಸೇನೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯಾಚರಣೆ ಯಾವುದು ಅಂದ್ರೆ ಆಪರೇಷನ್ ಪೋಲೋ ಇದರ ಮೂಲಕ ನಿಜಾಮ್ ಏನಾಗ್ತಾನ ಶರಣಾಗತಿ ಆಗ್ತಾನ ಇಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಭಾರತದ ಒಂದು ಗೃಹ ಮಂತ್ರಿ ಆಗಿರ್ತಕ್ಕಂಥ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವು ನೆನಿಬೇಕಾಗುತ್ತೆ ಅದೇ ರೀತಿ ಕೂಡ ಭಾರತದ ಒಕ್ಕೂಟಕ್ಕಾಗಿ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಶ್ರಮಿಸ್ತಾರೆ ಭಾರತ ಒಕ್ಕೂಟವನ್ನು ಕೂಡ 1948 ಸೆಪ್ಟೆಂಬರ್ 17 ಏನಾಗ್ತಾ ಭಾರತ ಒಕ್ಕೂಟಕ್ಕೆ ಏನಾಯಿತು ಹೈದರಾಬಾದ್ ಸಂಸ್ಥಾನ ವಿಲೀನವಾಯಿತು ಇಲ್ಲಿ ನಿಜಾಮ್ ಏನಾದ ಶರಣಾದ ಮುಂದೆ ಇದೇನಾಗುತ್ತಾ ಈಗ ಹೈದರಾಬಾದ್ ಪ್ರದೇಶ ಅಂದ್ರೆ ನಮ್ಮ ಪ್ರದೇಶ ಅಂತ ಕರಿತೀವಿ ನಾವು ಕೂಡ ಕೊಪ್ಪಳ ಜಿಲ್ಲಾ ರಾಯಚೂರು ಗುಲ್ಬರ್ಗ ಇವೆಲ್ಲ ಏನಾಯಿದ್ರು ಹೈದರಾಬಾದ್ನ ಒಂದು ಆಸ್ಥಾನದೊಳಗಿರ್ತಕ್ಕಂಥ ಪ್ರದೇಶಗಳು ಆಗಿದ್ವು ಅದಕ್ಕಾಗಿ ನಮಗೆ ಹಿಂದುಳಿದ ಸಲುವಾಗಿ ಏನಾಗ್ತಾರ ಸಂವಿಧಾನದ ಒಂದು ವಿಶೇಷ ಸೌಲಭ್ಯವಾಗಿರ್ತಕ್ಕಂತಹ 371J ಕಲಾಂ ಕೂಡ ನಾವು ಹೈದರಾಬಾದ್ ಕರ್ನಾಟಕ ಏನೋ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಅದೇ ರೀತಿ ಕೂಡ ಈಗ ಇತ್ತೀಚೆಗೆ ಏನಾಗಿತ್ತು ಹೈದರಾಬಾದ್ ಕರ್ನಾಟಕ ಅಂತ ಕರೆಯೋದು ಬೇಡ ಅದು ಒಂದು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದಾರ ಈಗ ಮುಂದುವರಿದ ಜನಾಂಗ ಅಂತಂದು ಮಾಡ್ತಾ ಇದ್ದಾರೆ ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಶೇಷತೆ ಕೊಡಬೇಕು ನಮ್ಗೆ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಏನಾಯ್ತು 1 ವರ್ಷ ತಡವಾಗಿ ಸಿಕ್ತಿವಿ 1 ವರ್ಷ 1 ತಿಂಗಳು 2 ದಿನ ನಮ್ಗೇನಾಯ್ತು ಸ್ವತಂತ್ರ ಲೇಟಾಗಿ ಸಿಕ್ತಿವು ಅಂದ್ರೆ ನಮಗೆ ಅತಿ ಹಿಂದುಳಿದ ಸಿಕ್ತು ಅದಕ್ಕಾಗಿ ಇದೇನಾಯ್ತು ಹಿಂದುಳಿದ ಪ್ರದೇಶ ಎಂದು ವಿಶೇಷ ಸ್ಥಾನಮಾನವನ್ನು ಕೂಡ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ನಾವು 17 ಸೆಪ್ಟೆಂಬರ್ ಅದನ್ನೇ ಮಾಡ್ತೀವಿ 2 ಸರಿ ನಾವು ಭಾರತದ ಧ್ವಜವನ್ನು ಆರಿಸ್ತೀವಿ ಯಾಕಂದ್ರೆ ನಮ್ಗೆ 2 ಸರಿ ಸ್ವತಂತ್ರ ಸಿಕ್ಕೈತಿ ಒಂದು ಅಖಂಡ ಭಾರತಕ್ಕೆ ಸಿಕ್ಕಾಗ ಅದೇ ರೀತಿಯಾಗಿ 2ನೇದಾಗಿ ನಮ್ಗೆ ಹೈದರಾಬಾದಿನ ನಿಜಾಮನಿಂದ ಮುಕ್ತಿಗೊಳಿಸಿದಾಗ ಕೂಡ ಸ್ವತಂತ್ರ ಸಿಕ್ತಿ ಆವಾಗ 17 ಸೆಪ್ಟೆಂಬರ್ ಏನು ಮಾಡ್ತೀವಿ ನಾವು ಸೆಪ್ಟೆಂಬರ್ 17 ಭಾರತೀಯ ವಿಮೋಚನಾ ದಿನ ಅಂತಂದು ನಾವು ಆಚರಿಸ್ತೀವಿ ಅದೇ ರೀತಿಯಾಗಿ ಕೂಡ ನಾವು ಇಲ್ಲಿವರೆಗೆ ಹೈದರಾಬಾದಿನ ಬಗ್ಗೆ ನೋಡಿದ್ವಿ ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥಾನವಾಗಿರ್ತಕ್ಕಂತಹ ಭಾರತ ಒಕ್ಕೂಟವನ್ನು ಸೇರ್ಪಡೆ ಆಗ್ತಕ್ಕಂಥ ಮತ್ತೊಂದು ಸಂಸ್ಥಾನ ಯಾವುದಪ್ಪ ಅಂದ್ರೆ ಹೌದು ಕಾಶ್ಮೀರ ಭಾರತದ ಒಂದು ಮುಕುಟಮಣಿ ಅಂತ ಕರಿತೀವಿ ನಾವು ಹೌದಾ ಭಾರತದ ಒಂದು ಮುಕುಟಮಣಿ ಆಗಿರ್ತಕ್ಕಂಥ ರಾಜ್ಯ ಯಾವುದು ಕಾಶ್ಮೀರ ಇದು ಕರಿತೀವಿ ಕಾಶ್ಮೀರ ಅಂತ ಕರಿತೀವಿ ಇಲ್ಲಿರ್ತಕ್ಕಂತಹ ಹಿಂದೂ ಅರಸನಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಾಜ ಹರಿಸಿಂಗ್ ಅಂತ ಕರಿತೀವಿ ಈತೊಬ್ಬ ಹಿಂದೂ ರಾಜ ಈತ ಹಿಂದೂ ಮತ್ತು ಮುಸ್ಲಿಮರು ಕೂಡಿರುವಂಥ ಒಂದು ಪ್ರದೇಶವನ್ನು ನಾವು ಕಾಣಬೇಕಾಗುತ್ತೆ ಇಲ್ಲಿ ಬಹುತೇಕ ಏನಾಗಿದ್ರು ಕಾಶ್ಮೀರದಲ್ಲಿ ಏನಾಗಿದ್ರು ಬಹುತೇಕರು ಮುಸ್ಲಿಮರಾಗಿದ್ದರು ಅಂದ್ರೆ ಮುಸ್ಲಿಮರೇ ಜಾಸ್ತಿ ಆಗಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಕಾಶ್ಮೀರವನ್ನು ಹರಿಸಿಂಗು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕು ಭಾರತಕ್ಕೆ ಸೇರ್ಪಡೆ ಮಾಡಬೇಕು ಅಥವಾ ಸ್ವತಂತ್ರ ಉಗುಳಬೇಕು ಅನ್ನೋದು ಕೂಡ ಅವನಿಗೂ ಕೂಡ ದ್ವಂದ್ವವಾಗಿರ್ತಾ ಅಂದ್ರೆ ಅರ್ಥವಾಗುವುದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಹಿಂದೂಗಳ ಒಂದು ರಾಜನಾಗಿರ್ತಕ್ಕಂಥ ಹರಿಸಿಂಗ್ನ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಚಳವಳಿಗಳು ಕೂಡ ನಡೀತೇವು ಅಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ ಅಲಿ ಅವರ ಒಂದು ಅಬ್ದುಲ್ ಚಳವಳಿ ಅಂತ ಪ್ರಾರಂಭಿಸ್ತಾರ ಅವ್ರೇನು ಮಾಡ್ತಾರ ಭಾರತ ದೇಶಕ್ಕೆ ಕಾಶ್ಮೀರವನ್ನು ಸೇರ್ಪಡೆ ಮಾಡಬೇಕಂತಂದು ಕೂಡ ಅವ್ರದ್ದು ಒಂದು ಹೋರಾಟವಾಗಿರ್ತ ಆ ಹೋರಾಟದ ನಂತರ ಅಲ್ಲಿರ್ತಕ್ಕಂಥ ಒಂದು ನಿಜಾಮರು ಅಲ್ಲಿರ್ತಕ್ಕಂಥ ಮುಸ್ಲಿಮರು ಏನು ಮಾಡ್ತಾರ ಭಾರತ ಒಕ್ಕೂಟವನ್ನು ಸೇರ್ಬೇಕು ಪಾಕಿಸ್ತಾನ ಒಕ್ಕೂಟವನ್ನು ಸೇರ್ಬೇಕು ಅನ್ನೋ ಗೊಂದಲ ಇರುತ್ತೆ ನಂತರ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಒಂದು ಜನರು ಏನು ಮಾಡ್ತಾರ ಪಾಕಿಸ್ತಾನದ ಒಂದು ಕುತಂತ್ರ ಏನಿರ್ತಾ ಪಾಕಿಸ್ತಾನದವರು ಕಾಶ್ಮೀರಕ್ಕಾಗಿ ಅವಣಿಸ್ತಾರ ಅಂದ್ರೆ ಆಸೆಯನ್ನು ಪಟ್ಟಿರ್ತಾರ ಯಾರು ಪಾಕಿಸ್ತಾನದವರು ಅಂದ್ರೆ ಭಾರತದ ಒಂದು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದು ಅವರ ಒಂದು ಆಸೆ ಆಗಿತ್ತು ಮುಂದುವರೆದು ಅಕ್ಟೋಬರ್ 1947 ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇರ್ತ ಅದೇನು ಮಾಡ್ತಾ ಭಾರತದಲ್ಲಿರ್ತಕ್ಕಂಥ ಒಂದು ಕಾಶ್ಮೀರವನ್ನು ನುಸುಳುಕೋರರು ಅಂತೀವಿ ನಾವು ಅಂದ್ರೆ ನುಸುಳುಕೋರು ಅಂದ್ರೆ ಕದ್ದು ಮುಚ್ಚಿ ಬರ್ತಕ್ಕಂಥವ್ರನ್ನ ಭಾರತದ ಏನು ಮಾಡ್ತಾ ಬಂದು ನುಸುಳುಕೋರರು ಕಾಶ್ಮೀರವನ್ನು ಪ್ರವೇಶಿಸ್ತಾರೆ ಕಾಶ್ಮೀರವನ್ನು ಪ್ರವೇಶಿಸುತ್ತಲ್ಲ ಅಷ್ಟೇ ಅಲ್ಲ ಆ ಕಾಶ್ಮೀರದಲ್ಲಿರ್ತಕ್ಕಂಥ ರಾಜ ಹರಿಸಿಂಗನ್ ಕೂಡ ಸೋಲಿಸಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುತ್ತಾರೆ ಯಾರು ಪಾಕಿಸ್ತಾನದ ನುಸುಳುಕೋರರು ಇವರು ಕಾಶ್ಮೀರವನ್ನು ವಶಪಡಿಸಿಕೊಂಡ ನಂತರ
ಅವರು ಏನ್ ಮಾಡ್ತಾರ, ರಾಜ ಹರಿಸಿಂಗ ಏನ್ ಮಾಡ್ತಾನ, ಭಾರತಕ್ಕೆ ತನ್ನ ಆಶ್ರಯನ ಬೇಡಿ ಬರ್ತಾನ. ಅಂತ ಒಂದು ಬೇಡಿ ಬಂದಂತ ಸಂದರ್ಭದಲ್ಲಿ ಅಕ್ಟೋಬರ್ 26, 1947 ಎಕ್ಸಿನ್ ಒಪ್ಪಂದಕ್ಕೆ, ಎಕ್ಸಿಸನ್ ಒಪ್ಪಂದ ಅಂತೀವಿ ನಾವು, ಸನ್ನದ್ದು ಒಪ್ಪಂದ ಅಂತ ಕರಿತೀವಿ, ಆ ಒಪ್ಪಂದಕ್ಕೆ ಸಹಿ ಹಾಕ್ತಾನ. ಭಾರತ ನಾನು ಒಕ್ಕೂಟಕ್ಕೆ ಸೇರ್ತೀನಿ, ನನ್ನ ಇವರಿಂದ ನುಸುಳುಕೋರಿಂದ ಮುಕ್ತಿಗೊಳಿಸು ಅಂತಂದು ಭಾರತದೊಂದಿಗೆ ಏನು ಮಾಡ್ತಾನ, ಸಹಿ ಹಾಕ್ತಾನ. ಸಹಿ ಹಾಕಿದ ನಂತರ ಅಲ್ಲೇನಾಗುತ್ತ, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ದಂಗೆಗಳು ಕೂಡ ಆಗ್ತವು. ಅಂದ್ರೆ ಪ್ರತ್ಯೇಕವಾದಿಗಳು ಕಾಣ್ತೀವಿ, ಅದೇ ರೀತಿಯಾಗಿ ಕಾಶ್ಮೀರಕ್ಕಾಗಿ ಪಾಕಿಸ್ತಾನದ ಒಂದು ಹೋರಾಟವನ್ನು ಕೂಡ ನಾವು ಕಾಣ್ತೀವಿ. ಅದೇ ರೀತಿ ಪಾಕಿಸ್ತಾನದಲ್ಲಿರ್ತಕ್ಕಂತಹ ನ್ಯಾಷನಲ್ ಕಾನ್ಫರೆನ್ಸ್ ಶೇಖ್ ಅಬ್ದುಲ್ಲಾ ಅವರ ಒಂದು ಚಳವಳಿ ಕೂಡ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಅವನಿಗೆ ಏನಾಗ್ತ ಸಂತೋಷ ಆಗಿರುತ್ತ. ಅಲ್ಲಿರ್ತಕ್ಕಂಥ ಒಂದು ಮುಸ್ಲಿಮರು ಏನು ಮಾಡ್ತಾರ, ಭಾರತದ ಒಕ್ಕೂಟಕ್ಕೆ ಸೇರಿದಂತ ಇನ್ನೊಂದು ರಾಜ್ಯವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿದಾಗ ಅವ್ರಿಗೇನಾಗುತ್ತ ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸಾತ್ಮಕ ಕೃತ್ಯಗಳಿಗೆ ತೊಡಗ್ತಾರ. ಭಾರತಕ್ಕೆ ಸೇರಿದಾಗ ಅವ್ರಿಗೇನಾಗ್ತ ಅಸಮಾಧಾನಗೊಂಡಿರ್ತಾರ. ಅಂಥ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಕಾಶ್ಮೀರ ಸೇರಿತಂದ್ರೆ ಪಾಕಿಸ್ತಾನಕ್ಕೆ ಸೇರಬೇಕೆಂದು ವಾದವನ್ನು ಕೂಡ ಉಂಟು ಮಾಡ್ತಾರೆ. ನಂತರ 370ನೇ ಸ್ಥಾನ ಪಡಿತಕ್ಕಂಥ ಒಂದು ಸ್ಥಾನವನ್ನು ಸಂವಿಧಾನದ ವಿಧಿಯಲ್ಲಿ ಕೊಟ್ಟಿವಿ ನಾವು. 370ನೇ ವಿಧಿಯ ಒಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿವಿ. ಸ್ಥಾನಮಾನವನ್ನು ಕೊಟ್ಟಿಂದ ಜಮ್ಮು ಕಾಶ್ಮೀರಕ್ಕೆ ಏನಾಯಿತು, ಒಂದು ವಿಶೇಷ ಪ್ರಾತಿನಿಧ್ಯ ಬಂತು. ಅಲ್ಲಿ ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಕಾಶ್ಮೀರಿ ಒಂದು ಸ್ಥಾಪನೆಯನ್ನು ಕಾಣ್ತೀವಿ. ಮುಂದುವರೆದು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದ ಮುಸ್ಲಿಮರು ಅಥವಾ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರು ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯಕ್ಕೆ ಬೇಡಿಕೆ ಇಟ್ಟರು. ಅಂದ್ರೆ ಕಾಶ್ಮೀರಿ ಅನ್ನೋದಿದು ಪ್ರತ್ಯೇಕವಾಗಿರ್ತಕ್ಕಂಥ ದೇಶಕ್ಕೆ ಏನಾಗ್ತಾರ, ನಮ್ಮ ಕಾಶ್ಮೀರ ಅನ್ನೋದು ಪ್ರತ್ಯೇಕ ಕೊಡ್ರಿ, ನಾವು ಭಾರತಕ್ಕೂ ಸೇರಲ್ಲ ಪಾಕಿಸ್ತಾನಕ್ಕೂ ಸೇರಲ್ಲ ಅಂತಂದು ಪ್ರತ್ಯೇಕವಾದಿಗಳ ಒಂದು ಹೋರಾಟ ನಡೀತೈತಿ. ಆ ಹೋರಾಟದಲ್ಲಿ ಆದ ಶೇಖ್ ಅಬ್ದುಲ್ಲಾ ಆತ ಮುಂತಾದವರ ಒಂದು ನೇತೃತ್ವದಲ್ಲಿ ಆದರೂ ಕೂಡ ಅದೇನಾಗ್ತ 1975 ವಿಫಲವಾಗುತ್ತ. ಮುಂದುವರೆದು ಅದೇ ರೀತಿ ಕಾಶ್ಮೀರಕ್ಕೆ ನೀಡಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು 370 ಕಲಮಾನ ಕೊಟ್ಟಿರ್ತಾರಲ್ಲ, ಆ ಸ್ಥಾನಮಾನಗಳಲ್ಲಿ ಅಲ್ಲಿ ಒಂದು ಪ್ರಧಾನಿಯ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು, ಅಲ್ಲಿ ಪ್ರಧಾನಿ ಹುದ್ದೆಯನ್ನು ಸೃಷ್ಟಿ ಮಾಡಬೇಕಂತಂದು ಭಾರತ ಒಕ್ಕೂಟವನ್ನು ಕೇಳ್ತಾರೆ. ಆದರೆ ಭಾರತ ಒಕ್ಕೂಟ ಆ ಒಂದು ಪ್ರಧಾನಮಂತ್ರಿಯ ಹುದ್ದೆಯನ್ನು ನಿರಾಕರಿಸ್ತಾ ಅಲ್ಲೊಂದು ರಾಜ್ಯದ ಹುದ್ದೆಯನ್ನು ಸೃಷ್ಟಿ ಮಾಡುತ್ತಾ, ರಾಜ್ಯದ ಹುದ್ದೆ ಅಂದ್ರೆ ಮುಖ್ಯಮಂತ್ರಿಗಳ ಒಂದು ಸ್ಥಾನವನ್ನು ಕೊಡ್ತಾ ಅದೊಂದು ರಾಜ್ಯದ ಒಂದು ಪ್ರಾತಿನಿಧ್ಯ ನೀಡುತ್ತಾ. ಇಲ್ಲದಿದ್ದರೆ ಒಂದು ಪ್ರಧಾನಿಯ ಹುದ್ದೆಯನ್ನು ನೀಡಿದರೆ ಏನಾಗುತ್ತಾ ಪ್ರತ್ಯೇಕತೆವಾದಿಗಳು ಏನು ಮಾಡ್ತಾರ, ದೇಶ ವಿಭಜನೆಗೆ ಅವಣಿಸ್ತಾರಂತಂದು ಇಲ್ಲಿ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ಪ್ರತ್ಯೇಕವಾದಿಗಳು 1990 ಕೂಗು ಕೂಡ ಕೇಳಿ ಬಂದಿತ್ತು, ನನಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಶ್ಮೀರಿ ದೇಶ ಬೇಕು ಅಂತಂದು. ಅಂಥ ಒಂದು ಸಂದರ್ಭದನ್ನು ಭಾರತದವರು ಹತ್ತಿಕ್ಕಿದ್ರು. ಇಲ್ಲಿರ್ತಕ್ಕಂಥ ಒಂದು ಭಾರತದ ಮುಕ್ತಮಣಿಯನ್ನು ಕಾಶ್ಮೀರ ಅವರು ಕೇಳ್ತಾರೆ. ಅದೇ ರೀತಿ ಮುಂದುವರೆದು ಪಾಕಿಸ್ತಾನ ಮತ್ತು ಭಾರತಕ್ಕೆ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಯುದ್ಧ ಕದನಗಳನ್ನು ಕೂಡ ಕಾಣ್ತೀವಿ ನಾವು. 1999 ಕಾರ್ಗಿಲ್ ಯುದ್ಧ ಆಗುತ್ತಾ, ಯಾವಾಗ 1999 ಕಾರ್ಗಿಲ್ ಯುದ್ಧ ಆಗುತ್ತಾ, ಈ ಯುದ್ಧದಲ್ಲಿ ಭಾರತ ಏನಾಗುತ್ತಾ ವಿಜಯಶಾಲಿ ಆಗುತ್ತಾ, ವಿಜಯ ಪತಾಕೆಯನ್ನು ಆರಿಸಿ ಭಾರತ ತಾನು ಭಾರತದ ಒಂದು ಅಂಗ ಅಂತಂದು ಕೂಡ ಹೇಳ್ತಾರೆ. ಕಾಶ್ಮೀರ ಭಾರತದ ಒಂದು ಒಕ್ಕೂಟದ ಅಂಗ ಅಂತ ಹೇಳ್ತೀವಿ. ಮುಂದೆ 2000 ತನ್ನದೇ ಆಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನು ಮಾಡ್ತಾರ, ಅದರಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ಬರ್ತಾ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೋಮುಗಲಭೆ ನಿಯಂತ್ರಣ ಮಾಡ್ಕಂದ್ರೆ ದೇಶದ ಒಂದು ರಕ್ಷಣಾ ವ್ಯವಸ್ಥೆಯವರು ಮಿಲಿಟರಿ ವ್ಯವಸ್ಥೆಯ ಒಂದು ಪರಿಣಾಮ ಬೀರ್ತ, ಅದಕ್ಕಾಗಿ ರಾಷ್ಟ್ರಪತಿಯ ಆಳ್ವಿಕೆ ತರ್ತಾ. ಆದರೆ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರ, ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಸಂವಿಧಾನವನ್ನು ಹೊಂದಿದ್ರು. ಯಾರು? ಕಾಶ್ಮೀರಿಗಳು. ಆ ಕಾಶ್ಮೀರಿಗಳು ಪ್ರತ್ಯೇಕವಾಗಿರ್ತಕ್ಕಂಥ ಸಂವಿಧಾನದಲ್ಲಿ 320 ವಿಧಿಯನ್ನು ರದ್ದು ಮಾಡಬೇಕು ಅಂತಂದು ಅಲ್ಲಿರ್ತಕ್ಕಂತಹ ಜನರ ಒಂದು ಬೇಡಿಕೆ ಆಗಿತ್ತು, ಅದನ್ನು ಕೂಡ ನಿರಾಕರಿಸ್ತಾರೆ. ತದನಂತರ ಭಾರತದ ಒಂದು ಒಕ್ಕೂಟದಲ್ಲಿ 7ನೇ ತಿದ್ದುಪಡಿಯ ಮೂಲಕ ಎ ಮತ್ತು ಬಿ ರಾಜ್ಯಗಳನ್ನು ಸೇರಿದುವು, ಹೌದಾ? ಆದರೆ ಕಾಶ್ಮೀರ ಅನ್ನೋದು ಯಾವ ಪಟ್ಟಿಗೂ ಸೇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಏನಾಯಿತು, ತನ್ನದೇ ಇರತಕ್ಕಂಥ ವಿವಾದಾತ್ಮಕ ಸನ್ನಿವೇಶಗಳು ಉಂಟುಕೊಂಡು ಭಾರತ ನಮ್ಮದು ಅಂತಂದು ಪಾಕಿಸ್ತಾನ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದಂಥದ್ದು ವಿವಾದಾತ್ಮಕ ಸೃಷ್ಟಿಯಾದವು. ಅಂಥ ಒಂದು ಸಂದರ್ಭದಲ್ಲಿ ಕೂಡ ವಿಶ್ವಸಂಸ್ಥೆಯ ಒಂದು ಮೊರೆ ಹೋಗ್ತೀವಿ ನಾವು. ವಿಶ್ವಸಂಸ್ಥೆಯ ಮೊರೆ ಹೋಗಿ ಭದ್ರತಾ ಮಂಡಳಿಯಲ್ಲಿ ಏನ್ತೀವಿ, ನ್ಯಾಯವನ್ನು ಕೇಳ್ತೀವಿ. ಅಲ್ಲಿ ಕೂಡ ಇವತ್ತಿಗಾದರೂ ಕಾಶ್ಮೀರ ಸಮಸ್ಯೆ ಏನಾಗೈತಿ, ಕಗ್ಗಂಟಾಗಿ ಉಳಿತೈತಿ ಅಂತಂದು ಹೇಳ್ಬೋದು. ಅದಕ್ಕಾಗಿ ವಿಶ್ವಸಂಸ್ಥೆಯಿಂದ ಕೂಡ ಇದನ್ನು ಅವಲೋಕಿಸುವ ಸಲುವಾಗಿ 1950 ಸರ್ ಓವೆನ್ ಡಿಸ್ಕನ್ ಅವರ ವರದಿಯ ಒಂದು ಸರ್ ಓವನ್
ಡಿಸ್ಕನ್ ನೇಮಕವನ್ನು ಮಾಡ್ತಾರೆ. ಮುಂದೆ ಏನೇ ಮಾಡ್ತಾರೆ, ಭಾರತದ ಅಧ್ಯಯನ ಮಾಡಿ ಇನ್ನೂ ಈ ತೀರ್ಪು ಏನಾಗೈತಿ, ಇವತ್ತಿಗಾದರೂ ಸಮಸ್ಯೆಯಾಗೇ ಉಳಿದಿದೆ, ಯಾವುದೇ ರೀತಿಯಾಗಿ ಸ್ಪಷ್ಟವಾದ ನ್ಯಾಯ ಸಿಕ್ಕಿಲ್ಲ. ಆದರೆ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ಮುಂದುವರೆದು ಭಾರತದ ಒಂದು ಅವಿಭಾಜ್ಯ ಅಂಗ ಯಾವುದಪ್ಪ ಅಂದ್ರೆ ಕಾಶ್ಮೀರ ಅಂತ ಕಳ್ತೀವಿ. ಅದೇ ರೀತಿ ಇತ್ತೀಚಿನ ಕೇಂದ್ರ ಸರ್ಕಾರ ಏನು ಮಾಡಿತು, ಆಗಸ್ಟ್ 8ರಂದು 2019 ಭಾರತದ ಒಂದು ಕಿರೀಟಮಣಿ ಅಂತ ಕರಿತಕ್ಕಂಥದ್ದು ಯಾವುದು, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿರ್ತಕ್ಕಂಥ 370 ಮತ್ತು ವಿಶೇಷ ಸಂವಿಧಾನವನ್ನು ಕೂಡ ರದ್ದು ಮಾಡಿ ಭಾರತದ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿತು. ಅದರಿಂದ ಭಾರತದ ಒಕ್ಕೂಟಕ್ಕೆ ರಾಜ್ಯಮಾನದ ಸ್ಥಾನ ಇದ್ದದ್ದನ್ನು ಕೇಂದ್ರಾಡಳಿತ ಪ್ರದೇಶದ ಒಂದು ಸ್ಥಾನಮಾನಗಳನ್ನು ನೀಡಿತು. ಅದಕ್ಕಾಗಿ ಇದೊಂದು 370 ಕಲಂನ್ನು ರದ್ದು ಮಾಡಿದ ನಂತರ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ವಿಶೇಷ ಸ್ಥಾನವಾಗಿರ್ತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದ ಒಂದು ಸ್ಥಾನ ಕೊಡಿತು. ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ಬೋದು. ಅದೇ ರೀತಿ ಮುಂದುವರೆದು ಇಷ್ಟೆಲ್ಲ ಪ್ರಯತ್ನದಿಂದ ಭಾರತ ಒಕ್ಕೂಟವನ್ನು ಯಶಸ್ವಿಯಾಗಿ ಸೇರಿರ್ತಕ್ಕಂಥ ಮತ್ತೊಂದು ಸಂಸ್ಥಾನ ಯಾವುದಾಗಿತ್ತು, ಕಾಶ್ಮೀರವಾಗಿತ್ತು. ಈ ಮೂರು ಸಂಸ್ಥಾನಗಳ ಒಂದು ಏಕೀಕರಣಕ್ಕೆ ಶ್ರಮಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕರಿತೀವಿ ನಾವು. ಯಾಕಪ್ಪ ಅಂದ್ರೆ ಭಾರತ ಒಕ್ಕೂಟವನ್ನು ಸೇರ್ತಕ್ಕಂಥ ರಾಜ್ಯಗಳನ್ನು ಶ್ರಮಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಕರಿತೀವಿ. ಈತೊಬ್ಬ ರಾಜಕೀಯ ಮುತ್ಸದ್ದಿ ಅಂತ ಕರಿತೀವಿ. ಉತ್ತಮ ನಾಯಕತ್ವ, ದೇಶದ ಮೊದಲ ಉಪ ಪ್ರಧಾನಿ, ಅದೇ ರೀತಿಯಾಗಿ ಗೃಹಮಂತ್ರಿ ಕೂಡ ಆದವರು ಯಾರು, ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ನಾವು. ಇತ್ತೀಚೆಗೆ ಒಂದು ಗುಜರಾತ್ ರಾಜ್ಯದಲ್ಲಿ ಯಾರು ಉಕ್ಕಿನ ಭಾರತದ ಉಕ್ಕಿನ ಮನುಷ್ಯನಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಅವರ ಸ್ಟ್ಯಾಚುವನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಕೂಡ ಇವರ ಒಂದು ಘನತೆ ಮತ್ತು ಗೌರವವನ್ನು, ವ್ಯಕ್ತಿತ್ವವನ್ನು ನಾವು ಗೌರವಿಸೋಣ ಅಂತ ಹೇಳ್ತಾ ಇಲ್ಲೇ ಮಾಡಿದು. ಭಾರತ ಸರ್ಕಾರದಲ್ಲಿ ಭಾರತದ ಒಂದು ರಾಜ್ಯಗಳ ಒಂದು ವಿಲೀಕರಣ ಇರ್ಬೋದು, ದೇಶೀಯ ಸಂಸ್ಥಾನಗಳ ಒಂದು ವಿಲೀನಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದು ಹೇಳ್ಬೋದು. ಇವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಕೂಡ, ವಿವಿಧ ಅವರ ಒಂದು ಸಾಧನೆಯನ್ನು ಕೂಡ ಅಭ್ಯಾಸ ಮಾಡ್ರಿ ಅಂತಂದು ಹೇಳ್ತೀನಿ. ಅದೇ ರೀತಿ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ, ಭಾರತದ ರಾಜಕೀಯ ವ್ಯವಸ್ಥೆಯ ಒಂದು ಉಗಮ ಮತ್ತು ಬೆಳವಣಿಗೆಯಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ ಅದರಲ್ಲಿ ಬರ್ತಕ್ಕಂಥ ಒಂದು ಜುನಾಗಢ ಇರ್ಬೋದು, ಹೈದರಾಬಾದ್ ಮತ್ತು ಕಾಶ್ಮೀರಗಳು ಸೇರ್ಪಡೆ ಯಾವ ರೀತಿ ಆದವು ಅನ್ನೋದನ್ನು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ವು. ಮುಂದೆ ಇರ್ತಕ್ಕಂಥ ಒಂದು ಪಾಠವನ್ನು ನಾವು ನಂತರ ತರಗತಿಯಲ್ಲಿ ನೋಡೋಣ. ಅಂದ್ರೆ ರಾಜ್ಯಗಳೊಂದು ಪುನರ್ ವಿಂಗಡಣೆ ಅಂತ ಕರಿತೀವಿ, ಅಂದ್ರೆ ರಾಜ್ಯಗಳನ್ನು ಯಾವ ರೀತಿ ಸ್ಥಾಪನೆ ಆದವು ಅನ್ನೋದನ್ನು ನಂತರದ ಒಂದು ಅವಧಿಯಲ್ಲಿ ನೋಡೋಣ. ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡೋಕ್ಕಾಗುತ್ತಾ, ಪ್ರತಿಯೊಂದು ಅಂಶಗಳನ್ನು ನೆನಪಿಡಬೇಕಾಗುತ್ತಾ. ನಾಳೆ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ನೇರವಾಗಿರ್ತಕ್ಕಂಥ ಉತ್ತರಗಳು ಮತ್ತು 5 ಮತ್ತು ಅಂಕಗಳನ್ನು ವಿವರಣಾತ್ಮಕವಾಗಿ ಬರೀಬೇಕಾಗುತ್ತಾ. ಅದಕ್ಕಾಗಿ ಎಲ್ಲ ಅಂಶಗಳನ್ನು ನಿಮ್ಗೆ ನಕಾಶೆಯ ಮೂಲಕ ತಿಳಿಸಿದ್ದೀನಿ. ನೀವೆಲ್ಲ ಇದನ್ನು ಅರ್ಥೈಸಿಕೊಂಡಿದ್ರೆ ಅಂತ ನಾನು ತಿಳ್ಕೊಂಡಿನಿ. ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ವಿರಾಮಗೊಳಿಸ್ತೀನಿ. ಮುಂದಿನ ಅವಧಿಗೆ ನಾನು ನೋಡೋಣಂತೆ. ಎಲ್ಲರಿಗೂ ಧನ್ಯವಾದಗಳು.